ಕೋವಿಡ್ 19 ಎರಡನೇ ಅಲೆ ಸೋಂಕು ಹೆಚ್ಚಳವಾದ ಹಿನ್ನೆಲೆಯಲ್ಲಿ ತಜ್ಞರ ಸಲಹೆ ಮೇರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಪ್ರಕಟಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಎರಡು ಪ್ರಶ್ನೆ ಪತ್ರಿಕೆಗಳಾಗಿ ಬಹು ಆಯ್ಕೆಯ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಥಮ ಪಿಯುಸಿಯಲ್ಲಿ ಗಳಿಸಿದ ದರ್ಜೆ ಆಧಾರದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲೂ ವಿವಿಧ ದರ್ಜೆಗಳನ್ನು ನೀಡಲಾಗುವುದು. ಒಂದು ವೇಳೆ ಮಂಡಳಿ ನೀಡಿದ ಗ್ರೇಡಿಂಗ್ ಬಗ್ಗೆ ಸಮಾಧಾನ ಇಲ್ಲದ ವಿದ್ಯಾರ್ಥಿಗಳು ತಮ್ಮ ಆಕ್ಷೇಪ ಸಲ್ಲಿಸಿದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಬಂದ ಬಳಿಕ ಪರೀಕ್ಷೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಸಿಇಟಿ, ನೀಟ್, ಜೆಇಇ ಇತ್ಯಾದಿ ಪರೀಕ್ಷೆಗಳನ್ನು ಬರೆಯುವ ಗುರಿ ಹೊಂದಿರುವ ವಿದ್ಯಾರ್ಥಿಗಳು ನಿರಾಶರಾಗದೆ ಅಧ್ಯಯನವನ್ನು ಮುಂದುವರಿಸಿ ಗುರಿ ಮುಟ್ಟಲು ಅವಕಾಶವಿದೆ ಎಂದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು. ಎರಡು ಪತ್ರಿಕೆಗಳಾಗಿ ವಿಭಜಿಸಿ ಪರೀಕ್ಷೆ ನಡೆಸಲಾಗುವುದು. ಒಂದು ಪತ್ರಿಕೆಯಲ್ಲಿ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ವಿಷಯಗಳಿಗೆ ತಲಾ 40 ಅಂಕಗಳಂತೆ 120 ಅಂಕಗಳಿಗೆ 3 ಗಂಟೆಯ ಅವಧಿಯಲ್ಲಿ ಬಹು ಆಯ್ಕೆ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುವುದು. ಉಳಿದ 3 ಭಾಷಾ ವಿಷಯಗಳಿಗೆ ಇದೇ ಮಾದರಿಯ ಒಂದು ಪರೀಕ್ಷೆ ನಡೆಸಲಾಗುವುದು. ಪರೀಕ್ಷೆಗಾಗಿ 6,000 ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಪ್ರಶ್ನೆಗಳು ನೇರ ಮತ್ತು ಸರಳವಾಗಿರಲಿದ್ದು ವಿದ್ಯಾರ್ಥಿಗಳಿಗೆ ಎ ಪ್ಲಸ್, ಬಿ ಪ್ಲಸ್ ಇತ್ಯಾದಿಯಾಗಿ ದರ್ಜೆ ನೀಡಲಾಗುವುದು. ಅಲ್ಲದೆ ವಲಸೆ ಹೋದ ಮಕ್ಕಳಿಗೆ ಅವರು ವಾಸವಿರುವ ಕೇಂದ್ರದಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದು ಎಂದರು. ಜುಲೈ 3ನೇ ವಾರದಲ್ಲಿ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದ್ದು 20 ದಿನ ಮೊದಲೇ ದಿನಾಂಕ ಪ್ರಕಟಿಸಲಾಗುವುದು. ಪರೀಕ್ಷಾ ಮೇಲ್ವಿಚಾರಕರು ಲಸಿಕೆ ಪಡೆಯುವುದು ಕಡ್ಡಾಯವಾಗಿದ್ದು ಮಕ್ಕಳಿಗೂ ಪ್ರತಿ ಸಾಲಿಗೆ 10 ರಿಂದ 12 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗುವುದು. ಪರೀಕ್ಷೆಗೆ ಹಾಜರಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ N95 ಮಾಸ್ಕ್ ವಿತರಿಸಲಾಗುವುದು ಎಂದು ಸುರೇಶ್ ಕುಮಾರ್ ಮಾಹಿತಿ ನೀಡಿದರು. ಅವ್ರಿಗೆ ಫ್ಯೂಚರ್ಗೆ ಒಂದು ಇದು ಬರ್ತದೆ, ಯಾವ ಸ್ಟ್ರೀಮ್ ಹೋಗ್ಬೇಕು ಅಂತ. ಯಾರಿಗೂ ಕೂಡ ಒತ್ತಡನೂ ಇರುವುದಿಲ್ಲ, ಯಾರು ಕೂಡ ಆತಂಕನೂ ಕೊಡಲಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳು ಸರಳವಾಗಿರುತ್ತದೆ, ನೇರವಾಗಿರುತ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಈ ಬಾರಿ ನೇರವಾದ ಪ್ರಶಸ್ತಿ ಕೇಳಿರೋರು. ಎಲ್ಲ ಮಕ್ಕಳಿಗೂ ಕೂಡ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇದು ಕೇವಲ ನಿಮ್ಮ ಕಲಿಕೆ ಅಲ್ಲ, ನಮ್ಮ ಶಿಕ್ಷಕರು ಕೂಡ ಯಾವ ರೀತಿ ಕಲಿಸಿದೆ ಅಂತ ನಮಗೂ ಕೂಡ ಒಂದು ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಒಂದು ಡಿಸಿಷನ್ಸ್ ನಾವು ತಗೊಂಡಿದ್ದೀವಿ. ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದಕ್ಕೆ ವ್ಯವಸ್ಥೆ ಮಾಡಿ. ಓನ್ಲಿ ವ್ಯಾಕ್ಸಿನೇಟೆಡ್ ಟೀಚರ್ಸ್ ವಿಲ್ ಬಿಕಮ್ ಇನ್ವಿಜಿಲೇಟರ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್. ಜೊತೆಗೆ ಕಳೆದ ವರ್ಷವೂ ನಾವು ಮಾಡಿದ್ವು, ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ನಿಂದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ.